ओम गुरु ब्रह्मा गुरु विष्णु गुरु देवो महेश्वरः गुरु साक्षात् परब्रह्मा तस्मै श्री गुरवे नमः शुक्लाम्बरधरं विष्णुं च शिवर्णं चतुर्भुजं प्रसन्नोदनं ध्याहे सर्वविघ्नोपशान्तये महावीराय धीमहि तन्नो नमः प्रचोदयात् आञ्जनेयाय विद्महे रामभक्ताय धीमहि तन्नो नमः प्रचोदयात् गुरु ब्रह्मा गुरु विष्णु गुरु देवो महेश्वरः गुरु साक्षात् परब्रह्मा तस्मै श्री गुरवे नमः एकदंताय विद्महे उक्तदंताय धीमहि तन्नो दंती प्रचोदयात् जय श्री राम जय श्री राम जय श्री राम जय श्री राम प्रभु श्री राम के केस में को जय श्री राम जय श्री राम जय श्री राम जय श्री राम बजरंग बली की बजरंग बली की बजरंग बली की बजरंग बली की सनातन हिंदू धर्म की सनातन हिंदू धर्म की सनातन हिंदू धर्म की भारत माता की भारत माता की भारत माता की जय श्री राम जय श्री राम जय श्री राम हिंदू जागरण वेदिके संघटने अंत हिंदू जागरण वेदिके बंद सुमार 36 वर्ष इडी राष्ट्रदल्लिदे इडी नम्म भारतदल्लि हिंदू जागरण वेदिके इदे नम्म कर्नाटकदल्लि हिंदू जागरण वेदिके अंतारे तेलंगाण आंध्रदल्लि हिंदू मुन्नणि अंतारे ई नार्थ कर्नाटक होद्रे हिंदू मंच अंतारे एल्ल आ राज्यक्के ಸೀಮಿತವಾಗಿರುವಂತಹ ಒಂದು ಹೆಸರುಗಳನ್ನ ಇಟ್ಕೊಂತಾರೆ ಹಿಂದೂ ಜಾಗರಣ ವೇದಿಕೆಯ ಕರ್ತವ್ಯ ಏನು ಅಂದ್ರೆ ಸನಾತನ ಹಿಂದೂ ಧರ್ಮವನ್ನು ನಾವು ಸಂರಕ್ಷಣೆ ಮಾಡುವಂಥದ್ದು ಧರ್ಮ ರಕ್ಷಣೆ ಮಾಡುವಂಥದ್ದು ಮತ್ತೆ ಸಾಕಷ್ಟು ಯುವಕರಲ್ಲಿ ಒಂದು ಸಾಮಾನ್ಯವಾಗಿ ಅದು ಪ್ರಾರಂಭದಲ್ಲಿ ನನಗೂ ಬಂದಿತ್ತು ಆ ರೀತಿ ಸಾಕಷ್ಟು ಜನಕ್ಕೆ ಒಂದು ಅನುಮಾನ ಇರುತ್ತೆ ಏನಪ್ಪ ಹಿಂದೂ ಜಾಗರಣ ವೇದಿಕೆ ಯಾವುದೋ ಒಂದು ಪಕ್ಷದ ಕಡೆನ ಅಂತ ಖಂಡಿತ ಇಲ್ಲ ಹಿಂದೂ ಜಾಗರಣ ವೇದಿಕೆ ಬಂದ್ಬಿಟ್ಟು ಪಕ್ಷಾತೀತವಾಗಿ ಬರೀ ಧರ್ಮದ ಕೆಲಸ ಮಾಡೋದಕ್ಕೆ ಮಾತ್ರ ಹುಟ್ಟಿರುವಂತ ಸಂಘಟನೆ ಹಿಂದೂ ಜಾಗರಣ ವೇದಿಕೆ ಯಾವುದೇ ರಾಜಕೀಯ ಪ್ರೇರಿತ ಸಂಘಟನೆ ಅಲ್ಲ ಏನು ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಹೋರಾಟ ಮಾಡಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತು ಯಾಕೆ ಎಚ್ಚರಿಕೆಯನ್ನು ಕೊಡ್ತು ಹಿಂದೂ ದೇವಾಲಯಗಳ ತಂಟೆಗೆ ಹಿಂದೂ ಧರ್ಮದ ತಂಟೆಗೆ ಯಾವುದೇ ಸರ್ಕಾರ ಬರಲಿ ನಾವು ಅದನ್ನು ಖಂಡಿಸ್ತೇವೆ ನಾವು ಯಾವುದೇ ಸರ್ಕಾರ ಆಗಲಿ ಧಾರ್ಮಿಕವಾಗಿ ನಮಗೆ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ನಮ್ಮ ಜೊತೆಗೆ ಇರಬೇಕು ಅದು ಬಿಟ್ಟು ನಾವು ಯಾವುದೇ ಒಂದು ಪಕ್ಷದ ಪರವಾಗಂತೂ ನಾವಲ್ಲ ಇದನ್ನು ನಾವು ಸ್ಪಷ್ಟಪಡಿಸಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ ಈ ದಿನ ಈ ಗ್ರಾಮದಲ್ಲಿ ನಾವು ಹನುಮ ಜಯಂತಿನ ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ಹನುಮಂತನ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಅದು ಒಂದು ಸಪ್ತಾಹದಂತೆ ಹೇಳ್ತಲೇ ಹೋಗಬಹುದು ಆದರೆ ನಮಗೆ ಹನುಮಂತ ಏನ್ ಪಾಠ ಕಲಿಸಬಹುದು ಅಂತ ಮಾತ್ರ ನಾವು ನೋಡ್ತಾ ಹೋಗೋಣ ನೋಡಿ ಹನುಮಂತನಿಗೆ ಇರತಕ್ಕಂತ ಶ್ರದ್ಧೆ ನಮಗಿದ್ರೆ ನಾವು ನಮ್ಮ ಜೀವನದಲ್ಲಿ ಏನ್ ಬೇಕಾದರೂ ಸಾಧನೆ ಮಾಡಬಹುದು ಹೇಗೆ ಈ ರಾಮ ತನ್ನ ಪರಿವಾರದ ಏನು ವನವಾಸದ ನಂತರ ಮರಳಿ ಅಯೋಧ್ಯೆಗೆ ಬರ್ತಾರೆ ಅಯೋಧ್ಯೆಗೆ ಬಂದ ನಂತರ ಎಲ್ಲರಿಗೂ ಅವರ ಇಷ್ಟಾನುಸಾರ ಒಂದಷ್ಟು ಉಡುಗೊರೆಗಳನ್ನು ಕೊಡ್ತಾರೆ ಹನುಮಂತನಿಗೆ ಮಾತ್ರ ಏನು ಕೊಡೋದಿಲ್ಲ ಆಗ ಸೀತಾ ಮಾತ ಕೇಳ್ತಾರೆ ಯಾಕೆ ಹನುಮಂತನಿಗೆ ಮಾತ್ರ ಏನು ಕೊಡೋದಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ಆಗ ಶ್ರೀರಾಮ ಹೇಳ್ತಾರೆ ಹೌದಾ ಸರಿ ಹನುಮಂತನಿಗೂ ಏನಾದರೂ ಕೊಡೋಣ ಅಂತ ಹೇಳಿ ಏನು ಮಾಡ್ತಾರೆ ಒಂದು ಅತ್ಯಂತ ಬೆಲೆಬಾಳುವ ಮುತ್ತಿನ ಹಾರವನ್ನು ಹನುಮಂತನಿಗೆ ಕಾಣಿಕೆಯಾಗಿ ಕೊಡ್ತಾರೆ ಯಾರು ಶ್ರೀರಾಮಚಂದ್ರ ಆಗ ಹನುಮಂತ ಅದನ್ನು ತಗೊಂಡು ತುಂಬಾ ದೂರ ಹೋಗ್ತಾರೆ ಒಂದಷ್ಟು ಸಮಯ ಆದ್ಮೇಲೆ ಮತ್ತೆ ಬರ್ತಾರೆ ಆಗ ಸೀತಾ ಮಾತ ಕೇಳ್ತಾರೆ ಎಲ್ಲಪ್ಪ ನಿಮ್ಮ ಶ್ರೀರಾಮಚಂದ್ರ ನಿನಗೊಂದು ಮುತ್ತಿನ ಹಾರ ಕೊಟ್ಟಿದ್ರಲ್ಲ ಎಲ್ಲಿ ಅದಕ್ಕೆ ಹನುಮಂತ ಹೇಳ್ತಾರೆ ನಾನು ಅದನ್ನ ಕಚ್ಚಿ ಕಚ್ಚಿ ನೋಡಿದೆ ಅದರಲ್ಲಿ ರಾಮ ಇರಲಿಲ್ಲ ಅದಕ್ಕೆ ಬಿಸಾಕ್ಬಿಟ್ಟೆ ನೋಡಿ ಪ್ರತಿಯೊಂದರಲ್ಲೂ ಹನುಮಂತ ಹುಡುಕ್ತಾ ಇದ್ದಿದ್ದೆ ರಾಮನ್ನ ಪ್ರತಿಯೊಂದರಲ್ಲೂ ನೀವು ಏನೇ ವಿಚಾರ ತಗೊಂಡು ರಾಮ ಹನುಮಂತ ಯಾರು ಹುಡುಕ್ತಾ ಇದ್ರು ಅದು ರಾಮನ್ನ ನಾವು ಸಹ ನಾವು ಎಷ್ಟೇ ಭೇದ ಭಾವ ಇದ್ರೂ ಕೂಡ ನಾವು ಅದರಲ್ಲಿ ಕೆಲವೊಂದಷ್ಟು ಧರ್ಮ ಅಥವಾ ರಾಷ್ಟ್ರೀಯತೆಯನ್ನು ನಾವು ಹುಡುಕ್ಲೇಬೇಕು ಯಾವುದೇ ವಿಚಾರ ಮುಂದಕ್ಕೆ ಬಂದರೂ ಕೂಡ
ಅದನ್ನೆಲ್ಲ ಬದಿಗಿರಿಸಿ ನಮ್ಮ ಧರ್ಮ ಮತ್ತು ನಮ್ಮ ರಾಷ್ಟ್ರ ನಮಗೆ ಮುಖ್ಯ ಆಗಬೇಕು ಅಂತ. ಮತ್ತು ರಾಮನಿಗೆ ಅತ್ಯಂತ ಪ್ರೀತಿಯ ಬಂಟ ಯಾರು? ಅದು ಹನುಮ. ಅದೇ ರೀತಿ ಹನುಮನಿಗೂ ಅಷ್ಟೇ, ರಾಮ ಅಂದ್ರೆ ಪ್ರಾಣ. ಇಬ್ರು ಒಂಥರ ನಮ್ಮ ರಾಷ್ಟ್ರದ ಆದರ್ಶ ಪುರುಷರು. ಹೀಗಿರ್ಬೇಕಾದ್ರೆ ನಮ್ಗೆ ಇತ್ತೀಚೆಗೆ ನಮಗೆ ಗೊತ್ತು, ಅಯೋಧ್ಯೆಯಲ್ಲಿ ಒಂದು ಮಂದಿರ ನಿರ್ಮಾಣ ಆಗ್ತಾ ಇದೆ. ಮತ್ತು ಹನುಮಂತನಿಗೆ ಮಂದಿರ ಬೇಕಾದ್ರೆ ಇಲ್ಲ, ಹನುಮಂತ ನಮ್ಮ ದೇಶದ ಪ್ರತಿ ಗ್ರಾಮ ಪ್ರತಿ ರಸ್ತೆಯಲ್ಲೂ ನಮಗ್ ಸಿಗ್ತಾರೆ. ಹೇಗೆ ನೋಡಿ, ಇಡೀ ನಾವು ನಿಮ್ಮ ಗ್ರಾಮದಲ್ಲೇ ಓಡಾಡಿದ್ರೆ ಒಂದ್ 4-5 ಕಡೆ ನಮ್ಗೆ ಹನುಮಂತ ಸಿಗ್ತಾರೆ. ಹೀಗಿರ್ಬೇಕಾದ್ರೆ ನಾವು ಈ ಹನುಮಂತನ ನಮ್ಮ ಆದರ್ಶವಾಗಿ ತಗೊಂಡು ನಮ್ಮ ಶಕ್ತಿಯ ಸದ್ಬಳಕೆ ಮಾಡ್ಕೋಬೇಕು ಅಂತ. ನಮ್ಮ ಸಮಾಜ ಅಥವಾ ನಮ್ಮ ಹಿಂದೂ ಸಮಾಜ ಜಾಗೃತವಾಗಿಲ್ಲ ಹನುಮಂತನ ತರನೆ. ಹನುಮಂತ ಬಹುತೇಕ ವಿಚಾರಗಳನ್ನ ಮರ್ತಿರ್ತಾರೆ, ಆದ್ರೆ ಒಮ್ಮೆ ಅವ್ರನ್ನ ಏನಾದರೂ ಜಾಗೃತ ಮಾಡಿದ್ರೆ ಅವರ ಶಕ್ತಿ ಎಷ್ಟಿತ್ತು ಅಂದ್ರೆ ನೋಡಿ, ಸಮುದ್ರವನ್ನೇ ಹಾರಿ ಸೀತಾಮಾತೆ ಎಲ್ಲಿರ್ತಾಳೆ ಅಂತಕ್ಕಂತ ಸ್ಥಳ ನೋಡ್ಕೋಷ್ಟು ಶಕ್ತಿ ಹನುಮಂತನಿಗಿದೆ. ಮತ್ತು ಸಂಜೀವಿನಿ ಪರ್ವತನೇ ಎತ್ತತಕ್ಕಂತ ಶಕ್ತಿ ಹನುಮಂತನಿಗಿದೆ. ಅದೇ ರೀತಿ ನಮ್ಮ ಧರ್ಮಕ್ಕೆ ಇಡೀ ವಿಶ್ವಕ್ಕೆ ಬೆಳಕು ಕೊಡ್ತಕ್ಕಂತಹ ಶಕ್ತಿ ಇದೆ, ಆದ್ರೆ ನಾವು ಅದನ್ನ ಮರ್ತಿದ್ದೀವಿ. ಅದು ಜಾಗೃತ ಆಗ್ಬೇಕು. ಹೇಗ್ ಜಾಗೃತ ಆಗ್ಬೇಕು? ಈ ರೀತಿ ಕಾರ್ಯಕ್ರಮಗಳು ನಿರಂತರವಾಗಿ ಆಗ್ತಿರ್ಬೇಕು, ಸತ್ಸಂಗಗಳಾಗ್ತಿರ್ಬೇಕು, ಭಜನೆಗಳಾಗ್ತಿರ್ಬೇಕು, ಧಾರ್ಮಿಕ ವಿಚಾರಗಳು ನಿರಂತರವಾಗಿ ನಮ್ಮ ಗ್ರಾಮ ಅಥವಾ ನಮ್ಮ ಮನೆಗಳಲ್ಲಿ ಆಗ್ತಲೇ ಇದ್ರೆ ನಮ್ಮ ಸಮಾಜ ಮತ್ತು ನಾವು ಜಾಗೃತ ಆಗ್ತೀವಿ. ಹಾಗೂ ಜಾಗೃತ ಆಗೋದಲ್ದರೆ ನಮ್ಮ ಜೀವನದಲ್ಲಿ ಏನ್ ಸಾಧನೆ ಬೇಕೋ ಅದನ್ನು ಸಹ ಮಾಡ್ತೀವಿ ಅಂತ. ನಾವು ಪ್ರತಿ ವಾರ ಕನಿಷ್ಠ ಒಮ್ಮೆ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು. ಹನುಮಂತನ ದೇವಸ್ಥಾನ ಅಂತಲ್ಲ, ನಮ್ಮ ಇಷ್ಟ ದೇವರು, ನಮ್ಮ ಇಷ್ಟ ದೇವರ ದೇವಸ್ಥಾನಕ್ಕೆ ಹೋಗುವಂತದ್ದು, ನಿತ್ಯ ಮುಂಜಾನೆ ಪಠನ ಮಾಡ್ತಕ್ಕಂಥದ್ದು, ಮಂತ್ರಗಳ ಪಠನ ಮಾಡ್ತಕ್ಕಂಥದ್ದು, ಮತ್ತು ಸಂಜೆ ಒಂದು ಸತ್ಸಂಗ ಅಂದ್ರೆ ಹಿರಿಯರೆಲ್ಲ ಕೂತ್ಕೊಂಡು ಚಿಕ್ಕ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ನಮ್ಮ ಧರ್ಮದ ಬಗ್ಗೆ ಅರಿವೇ ಇಲ್ಲ, ನಮ್ಮ ಧರ್ಮ ನಮ್ಮ ರಾಷ್ಟ್ರದ ಬಗ್ಗೆ ನಿರಂತರವಾಗಿ ಮಕ್ಕಳಿಗೆ ಮುಂದಿನ ಪೀಳಿಗೆಯ ಮಕ್ಕಳಿಗೆ ನಾವು ಹೇಳ್ತಾ ಹೋದ್ರೆ ಅವರು ನಮ್ಮ ರಾಷ್ಟ್ರ ನಿರ್ಮಾಪಕರಾಗೇ ಆಗ್ತಾರೆ. ನಮ್ಮ ಆತ್ಮಶಕ್ತಿ ಜಾಗೃತವಾದ್ರೆ ಇಡೀ ದೇಶದಲ್ಲಿ ನಾವು ಮಾಡ್ತಕ್ಕಂಥ ಅಥವಾ ಇಡೀ ವಿಶ್ವದಲ್ಲಿ ನಮ್ಮ ಸಾಧನೆಯನ್ನ ತಡೆ ಹಿಡಿತಕ್ಕಂಥ ಶಕ್ತಿ ಯಾರಿಗೂ ಇಲ್ಲ. ಯಾಕೆಂದ್ರೆ ನಾವು ಹನುಮಂತನ ಕುಲದವರು. ಯಾಕೆ ಹನುಮಂತನ ಕುಲದವರು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಹನುಮಂತ ಹುಟ್ಟಿದೆ ಕರ್ನಾಟಕದಲ್ಲಿ, ಹನುಮಂತನ ಕಿಷ್ಕಿಂದ ಇರ್ತಕ್ಕಂಥದ್ದೇ ಕರ್ನಾಟಕದಲ್ಲಿ. ಆದ್ರಿಂದ ನಾವು ಹನುಮಂತನ ಕುಲದವರು. ನಾವು ಜಾಗೃತ ಆಗ್ಬೇಕು. ಹೇಗ್ ಜಾಗೃತ ಆಗ್ಬೇಕು? ಈ ರೀತಿಯ ಕಾರ್ಯಕ್ರಮಗಳು ನಿರಂತರವಾಗಿ ಆಗ್ತಾನೆ ಇರಬೇಕು. ಮತ್ತು ನಮ್ಮ ವಿಚಾರ ನಮ್ಮ ಧರ್ಮ ಅದು ಮುಂದಿನ ಪೀಳಿಗೆಗೆ ಮುಟ್ಟಬೇಕು. ಹೇಗ್ ಮುಟ್ಟತ್ತೆ ನೋಡಿ, ಹಿರಿಯರು ಕಿರಿಯರಿಗೆ ಮಾರ್ಗದರ್ಶನ ಮಾಡ್ತಾ ಇರಬೇಕು. ಧಾರ್ಮಿಕ ವಿಚಾರಗಳು ಮಕ್ಕಳೇನಾದ್ರೂ ಕೇಳಿದ್ರೆ ಅದನ್ನ ನಾವು ತಿಳಿಸ್ಬೇಕು. ಏನು ಉದಾಹರಣೆಗೆ ತೋರಣ ಯಾಕೆ ಕಟ್ತಾರೆ ಅಂತ ಮಕ್ಕಳು ಕೇಳ್ತಾರೆ, ನಮಗ್ ಗೊತ್ತಿರಲ್ಲ. ಯಾಕೆಂದ್ರೆ ನಾವು ಹಿಂದೆ ಕೇಳಿರಲ್ಲ. ಆ ಸಂದರ್ಭದಲ್ಲಿ ಯಾರಾದ್ರೂ ಹಿರಿಯರಿದ್ರೆ ಅವ್ರನ್ನ ಕೇಳಿ ಅದನ್ನ ಮುಂದಿನ ಪೀಳಿಗೆ ಮಕ್ಕಳಿಗೆ ಹೇಳಿದ್ರೆ ನಮ್ಮ ಧರ್ಮನೂ ಉಳಿತದೆ, ಹಾಗೂ ನಮ್ಮ ರಾಷ್ಟ್ರನು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ನಾವು ಹೇಳ್ಬೋದು. ಏನು ಈ ಗ್ರಾಮದಲ್ಲಿ ಇವತ್ತು ಹನುಮಂತನ ಜಯಂತಿ ಆಚರಣೆ ಮಾಡ್ತಿದ್ದೀರಿ, ಇದು ಈ ದಿನಕ್ಕಷ್ಟೇ ಸೀಮಿತವಾಗ್ದಲೆ ಪ್ರತಿ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಬಂದು ಒಂದು ಹನುಮಾನ್ ಚಾಲೀಸ ಇರ್ಬೋದು ಅಥವಾ ಒಂದು 4 ಭಜನೆಗಳು ಹನುಮಂತನ ಕುರಿತಾಗಿ, ಒಂದಷ್ಟು ಭಜನೆಗಳು ಹನುಮಂತನ ವಿಚಾರಗಳು ಅಥವಾ ಹಿಂದೂ ಧರ್ಮದ ವಿಚಾರಗಳು ಅದನ್ನೆಲ್ಲ ನಾವು ತಿಳ್ಕೊಳ್ತಾ ಹೋಗೋಣ. ಮುಂದಿನ ದಿನಗಳಲ್ಲಿ ಇದೆಲ್ಲ ಆಗತ್ತೆ ಅಂತ ಭಾವಿಸ್ತಾ ನನ್ನ ಮಾತಿಗೆ ಬಿಡುವು ಕೊಡ್ತೀನಿ. ಹರಿಓಂ. ಈಗ ಏನ್ ಎಷ್ಟು ಇದ್ರ ಬಗ್ಗೆ ತುಂಬಾ ಅರಿವಾಗಿ ಎಲ್ಲ ವಿಚಾರ ತಿಳಿಸಿದ್ದಾರೆ. ಕೆಲವೊಂದು ಮಾತುಗಳನ್ನು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಸನಾತನ ಧರ್ಮ ಉಳಿಬೇಕಂದ್ರೆ ನಾವು ಏನ್ ಮಾಡ್ಬೇಕಂತ ವಿವರಿಸವಾಗಿ ಹೇಳಿದ್ದಾರೆ. ಇದೇ ರೀತಿಯಾಗಿ ಈಗ ನಾನು ಒಂದು ಉದಾಹರಣೆ ಕೊಡ್ತೇನೆ. ಈಗ ನಾವು ತಿರುಪತಿಗೆ ಹೋದರೆ ಎಲ್ಲರೂ ಪಂಚೆಯನ್ನು ಕಟ್ಕೋಬೇಕು, ಹೊಸ ಕಪ್ಪಗಳ ಏನಕ್ಕೆ ಮಾಡಿದ್ದಾರೆ? ನಮ್ಮ ಹಿಂದೂ ಧರ್ಮದಲ್ಲಿ ಏನು ಈಗ ಹೆಣ್ಣು ಮಕ್ಕಳು ಪ್ಯಾಂಟ್ ಹಾಕೊಂಡು ಹೋಗಬಾರ್ದು ದೇವಸ್ಥಾನಗಳಿಗೆ. ಇದಕ್ಕೆ ಏನು ಕೇಳ್ತಾರೆ ಅಂದ್ರೆ, ನಮ್ಮ ಹಿಂದೂ ಧರ್ಮನ ಇನ್ನ ಮುಂದುವರಿಸ್ಕೊಂಡು ನಮ್ಮ ಸಂಸ್ಕೃತಿನ ಉಳಿಸ್ಕೋಬೇಕಂತ ಅಲ್ಲಿ ಮಾಡಿದೆ. ಅದೇ ರೀತಿಯಾಗಿ ನಮ್ಮ ಧರ್ಮವನ್ನ ನಾವು ಎಲ್ಲ ನಮ್ಮ ಹಳ್ಳಿಗಳಲ್ಲಾಗಲಿ
ಪಟ್ಟಣಗಳಾಗಲಿ ನಮ್ಮ ಒಂದು ದೇವಸ್ಥಾನಕ್ಕೆ ಹೋದ್ರೆ ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು ನೋಡಮ್ಮ ಹುಡುಗ ಕಟ್ಕೊಳ್ಳುವಾಗ ನಾವು ಸೀರೆ ಬಿಟ್ಕೊಂಡು ಹೋಗ್ಬೇಕು ಅಂತ ನಾವು ನಮ್ಮ ಹಿಂದೂಗಳಾದ್ಮೇಲೆ ನಾವು ಪಾಲಿಸ್ಬೇಕು ಯಾಕಂದ್ರೆ ಅಂತ ದೊಡ್ಡ ಒಂದು ತಿರುಪತಿಯಲ್ಲಿ ಮಾಡುವಾಗ ನಾವು ಅದನ್ನ ನಮ್ಮ ಧರ್ಮವನ್ನು ಅದು ಮಾಡಬೇಕು ಇನ್ನೊಂದು ಮನವಿ ಏನಂದ್ರೆ ನಾವು ದೀಪಾವಳಿ ಹಬ್ಬಕ್ಕೆ ದಾರ ಕಟ್ಕೊಳ್ತೀವಿ ನಾವು ಬಜಾರ್ ಒಳಗೆ ತಗೋಬರ್ತೀವಿ ಆದ್ರೆ ನಮ್ಗೆ ಜಾಗರಣ ವೇದಿಕೆಯಿಂದ ಅದೊಂದು ಕೆಲಸ ಮಾಡಬೇಕು ನಾವು ಅದೇ ದಾರಾನ ನಾವೇ ನಮ್ಮ ಒಂದು ಹುಡುಗರು ಇತರ ಇರ್ತಾರಲ್ಲ ಅವ್ರ ಕಡೆಯಿಂದ ಅದು ಉತ್ಪಾದನೆ ಮಾಡಿ ಎಲ್ಲ ಕಡೆ ಅದನ್ನ ನಾವು ಮಾಡಿದ್ರೆ ಅವ್ರಿಗೆ ದುಡ್ಡು ಬರ್ತದೆ ಒಂದು ನಮ್ಮ ಧರ್ಮಕ್ಕೆ ನಾವು ಒಂದೇ ಒಂದು ಸಂದೇಶ ಕೊಡ್ತೀವಿ ಒಳ್ಳೆ ದಾನ ಕೊಡ್ತೀವಿ ಯಾವ್ದಂತ ಇವತ್ತು ಮಾಡಿ ಬಜಾರಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಸರಿಯಿಲ್ಲ ಅದು ಅದು ಆ ಸಂಸ್ಕೃತಿ ಸರಿಯಿಲ್ಲ ಅಂಗಡಿ ತಗಲಾಗ್ತಾರೆ ಕೊಡ್ತಾರೆ ಆದ್ರೆ ಒಂದು ನಮ್ಮ ಒಂದು ಒಗ್ಗಟ್ಟಾಗಿರೋದಕ್ಕೆ ನಾವು ಇದೊಂದು ನಾವು ಮಾಡಬೇಕು ಯಾಕಂದ್ರೆ ಬಜರಂಗದಳದವರು ಈ ರೀತಿ ಮಾಡಿದ್ರೆ ಏನಾಗ್ತದೆ ನಾವೆಲ್ಲ ಒಟ್ಟಾಗಿದ್ದೀವಿ ಅನ್ನೋದಕ್ಕೆ ಒಂದು ಸಂದೇಶ ಆಗ್ತದೆ ನನಗೆ ಎರಡು ಮಾತುಗಳನ್ನು ಮಾಡೋಕೆ ಅವಕಾಶವನ್ನು ಎಲ್ಲರಿಗೂ ಒಂದು